ನಮಸ್ಕಾರ. ನಾವಿಲ್ಲೇ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಸೋಮಮಾಡಕ್ಕೆ ಬಂದಿದ್ದೀವಿ. ನಾವು ಇಲ್ಲಿ ನಮ್ಮ ನೀಲಕಂಠ ಸ್ವಾಮಿಯವ್ರು ಅಂತೇಳಿ ನಮ್ಮ ಪ್ರವೇದ ಕಂಪ್ನಿ ಗ್ರಾನೋಲ್ಸು ಮತ್ತು 80+ ರೋ ಶಕ್ತಿ ಪ್ರೊವೈಡ್ ಜೆಲ್ಲು ಇವೆಲ್ಲ ಯೂಸ್ ಮಾಡಿ ಯಾವ ಥರ ರಿಸಲ್ಟ್ ತೆಗೆದ್ರ ಅಂತೇಳಿ ಕೇಳಕ್ಕೆ ಬಂದ್ವಿ. ಸ್ವಾಮಿಯವ್ರ ತಮ್ಮ ಹೆಸರು ಏನು ಅಂತೀವಿ? ನಮ್ಮ ಹೆಸರು ನೀಲಕಂಠ ಸ್ವಾಮಿ. ನೀಲಕಂಠ ಸ್ವಾಮಿಯವ್ರು, ನೀವು ನಮ್ಮ ಗ್ರಾನೋಲ್ಸು ಮತ್ತು ಪ್ರೊವೈಡ್ ಜೆಲ್ಲು ಯೂಸ್ ಮಾಡೋಕ್ಕಿಂತ ಮುಂಚೆ ಹೆಂಗಿತ್ತು ನಿಮ್ದು? ನಾವು ರಾಸಾಯನಿಕ ಹಾಕಿದ್ದು ರೀ ಫಸ್ಟ್. ಹ್ಞೂ ರೀ, ಅದು ಎಲ್ಲ ಒಣಗಿದಂಗೆ ಆಗಿ ಒಂದೊಂದು ಕಡ್ಡಿ ಆಗಿಬಿಡ್ತು ರೀ. ಹ್ಞೂ ರೀ, ಈ ನಿಮ್ಮ ಹಾಕಿದಕ್ಕೆ ಇದು ಗ್ರಾನ್ಯೂಸ್ 2 ಸಲ ಹಾಕಿವಲ್ಲ, 2 ಸಲ ಹಾಕಿವಿ, ಎಣ್ಣೆಯನ್ನು ಹೊಡೆದಿವಿ ನಿಮ್ಮ. ಹ್ಞೂ ರೀ, ಹೊಡೆದಕ್ಕೆ ಈ ಥರ ಬಂದ ನೋಡ್ರಿ. ಈಗ ನಮ್ಮ ನೀಲಕಂಠ ಸ್ವಾಮಿ ಏನು ಹೇಳ್ಕೊಂಟ್ರ ಅಂತಂದ್ರೆ, ಫಸ್ಟು ರಾಸಾಯನಿಕ ಗೊಬ್ಬರ ಹಾಕಿದಾಗ ಒಂದೊಂದು ಕಡ್ಡಿ ಉಳಿದಿತ್ತು, ಎಲ್ಲ ಸುಟ್ಟು ಹೋದಂಗೆ ಆಗಿತ್ತು. ಅದಕ್ಕೆ ನಮ್ಮದು ಗ್ರಾನೋಸ್ ಯೂಸ್ ಮಾಡ್ರೆ 10-10 ಪ್ಯಾಕೆಟ್ 2 ಸಲ ಯೂಸ್ ಮಾಡಿದಾರೆ ಅವರು. ಮತ್ತು 80+ ಪ್ರೊವೈಡ್ ಜೆಲ್ಲು ಪ್ರೋ ಶಕ್ತಿ ನಮ್ಮ ಎಲ್ಲ ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ ಇವ್ರದ್ದು ಚೆನ್ನಾಗಿ ಬಂದದ್ದು ಅಂತೇಳಿ ಹೇಳಕತ್ತಾರೆ. ಇದೇ ರೀತಿ ನಮ್ಮ ಆರ್ಗಾನಿಕ್ ಪ್ರೊಡಕ್ಟ್ ಆದಂಥ ಮೇನ್ ಗ್ರಾನೋಸ್ ಇರ್ಬೋದು, 80+ ಇರ್ಬೋದು, ಪ್ರೊವೈಡ್ ಜೆಲ್ ಇರ್ಬೋದು, ನಾವು ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದೀವಿ ಸ್ವಾಮಿಯವರಿಗೆ. ಅದೇ ರೀತಿ ಅವರು ಒಂದೂವರೆ ಎಕರೆಗೆ 90 ಚೀಲ ಅವರು ಬೆಳೆದು ತೋರಿಸಿದ್ರು. ಅದೇ ರೀತಿ ಈಗ ಜನನು ಇದನ್ನು ನೋಡ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತದೆ ಸ್ವಾಮಿ? ನಮ್ಗೆ ಇದ್ರದ್ದು ಏನು ರೀ, ಫಸ್ಟಿಗೆ ಏನು ಕೆಲಸ ತೋರ್ಸಾಗಲ್ಲ ರೀ, ಈ ಎಲ್ಲ ಈ ಮೂರನೇ ಗೊಬ್ಬರ ಮುಗಿದ್ಮೇಲೆ ಕೆಲಸ ಇದೆ. ಈಗ ನಿಮ್ಗೆ ಒಟ್ಟು ಭರವಸೆ ಐತ್ರಿ? ಚಲೋ, ನಮಗೆ 100% ಐತಿ, 100% ಐತ್ರಿ. ಅದೇ ರೀತಿ ನಮ್ಮ ಗುರುಗಳು ಹೇಳ್ಯಾರ. ಈಗ ಅದೇ ರೀತಿ ಅವ್ರಿಗೆ ಕಂಪ್ನಿ ಬಗ್ಗೆ ಏನು ಹೇಳ್ತಾರಂತಕ್ಕಂಥದ್ದೇನು ಕಾದು ನೋಡಕತ್ತೀವಿ. ಒಳ್ಳೆ ರಿಸಲ್ಟ್ ಬರುತ್ತೆ ಅಂತೇಳಿ ಅವ್ರಿಗೆ ಭರವಸೆ ಐತೆ. ಜೈ ಹಿಂದ್, ಜೈ ಪ್ರವಾದ. ನಮಸ್ತೆ.